ನಮಸ್ಕಾರ, ಇದು ಕನ್ನಡ ಟಿವಿ ಅಗ್ರವರ್ತೆ. ನಾನು ಶಿವಕುಮಾರ್. ಸುದ್ದಿ ಅಂದ್ರೆ ಅದು ಸದ್ದು ಮಾಡುವುದಕ್ಕಲ್ಲ, ಸುದ್ದಿಯ ಮೂಲಕ ಸಮಾಜದ ಶುದ್ಧಿ ನಮ್ಮ ಉದ್ದೇಶ. ಅಂತ ಸುದ್ದಿಗಳು ಸಹಜವಾಗಿ ಸರಳವಾಗಿ ಯಥಾವತ್ತಾಗಿ ನಿಮ್ಮ ಮುಂದಿಡುವುದೇ ನಮ್ಮ ಗುರಿ. ಇದೀಗ ಈ ಕ್ಷಣದ ಸುದ್ದಿಗಳ ವಿವರಗಳನ್ನು ನೋಡೋಣ. ರಾಜ್ಯಸಭೆ ಸದಸ್ಯರಾದ ಅಶೋಕ್ ಗಸ್ತಿ ನಿಧನ ಹಿನ್ನೆಲೆಯಲ್ಲಿ ಹಾವೇರಿ ನಗರ ಸಿದ್ದಪ್ಪ ವೃತ್ತದಲ್ಲಿ ಬಿಜೆಪಿ ಶಾಸಕ ನೆಹರುಚಾ ಓಲೇಕಾರ್ ಮಾತನಾಡಿ, ಇವರ ನಿಧನದಿಂದ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸಿದ್ದರಾಜು, ಕಲಕೋಟಿ ಕಾರ್ಯದರ್ಶಿ, ಪ್ರಾಧಿಕಾರದ ಅಧ್ಯಕ್ಷ ಈರಣ್ಣ ಸಂಗೂರ್, ಎಸ್ಟಿ ಮೋರ್ಚಾ ಕಾರ್ಯದರ್ಶಿ ಶ್ರೀಕಾಂತ್, ಪೂಜಾರ್ ಸವಿತಾ ಸಮಾಜದ ಅಧ್ಯಕ್ಷ ಜಯರಾಜ್, ರಾಯಚೂರು ನಗರ ಸವಿತಾ ಸಮಾಜ ಸಂಘದ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದು ಸಂತಾಪ ಸೂಚಿಸಿದ್ರು. ಸೋಮಶೇಖರ್, ಕನ್ನಡ ಟಿವಿ, ಹಾವೇರಿ. ಅನಿಲ ಕಲ್ಕೋಟೆ ಅವ್ರ ಸರ, ಮಾಸ್ಕ್ ಹಾಕ್ಯಾರ ಎಲ್ಲಾರು? ಮಾಸ್ಕ್ ಎಲ್ಲಾರು? ಹಾ, ಹ್ಞೂ ರೀ. ಮಾಸ್ಕ್ ಹಾಕೊಂಡ್ರಿ ವಕೀಲ್ರೆ, ವಕೀಲ್ರೆ ಮಾಸ್ಕ್ बोलो भारत माता की जय. अशोक गस्ती अमर रहे, अमर रहे, अमर रहे, अमर रहे. अशोक गस्ती अमर रहे, अमर रहे, अमर रहे. अशोक गस्ती अमर रहे, अमर रहे, अमर रहे. बोलो भारत माता की जय. बोलो भारत माता की जय. ನಿಷ್ಠಾವಂತ ಕಾರ್ಯಕರ್ತ ಅಶೋಕ್ ಗಸ್ತಿಯವರಿಗೆ, ನಿಷ್ಠಾವಂತ ಕಾರ್ಯಕರ್ತ ಅಶೋಕ್ ಗಸ್ತಿಯವರಿಗೆ, ಭಾರತ್ ಮಾತಾ ಕೀ ಜಯ್. ಭಾರತ್ ಮಾತಾ ಕೀ ಜಯ್. ಅಮರ್ ರಹೇ, ಅಮರ್ ರಹೇ, ಅಶೋಕ್ ಗಸ್ತಿ ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ, ಅಶೋಕ್ ಗಸ್ತಿ ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ, ಅಶೋಕ್ ಗಸ್ತಿ ಅಮರ್ ರಹೇ. ಬೋಲೋ ಭಾರತ್ ಮಾತಾ ಕೀ ಜಯ್. ಬೋಲೋ ಭಾರತ್ ಮಾತಾ ಕೀ ಜಯ್. ಇಳ್ಕಲ್ ನಗರದ ವಾರ್ಡ್ ನಂಬರ್ 7ರಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮ ಹಾಗೂ ಜಾಗೃತ ಅಭಿಯಾನದ ವಾಹನಕ್ಕೆ ಹೊನಗುಂದ ಮತಕ್ಷೇತ್ರ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪ ಚಾಲನೆ ನೀಡಿದರು. ಇಳ್ಕಲ್ ಬ್ಲಾಕ್ ಕಾಂಗ್ರೆಸ್ ಉಸ್ತುವಾರಿ ನಿಸಾರ್ ಅಹಮದ್ ಕಾಜಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ವಾರಿಯರ್ಸ್ಗಳು, ಯುವ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಶಿಕುಮಾರ್ ಗಾಳಿ, ಕನ್ನಡ ಟಿವಿ, ಹೊನಗುಂದ.
ಶ್ರೀನಿವಾಸಪುರ ತಾಲೂಕಿನ ವೈಹೊಸಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನೋಟ್ಬುಕ್, ಪೆನ್, ಪೆನ್ಸಿಲ್, ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ ಮಾಡಲಾಯಿತು. ಕಿಶನ್ ರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಇಂಡಿಯನ್ ಮೀಡಿಯಾ ಕೌನ್ಸಿಲ್ ಜಿಲ್ಲಾ ಕಮಿಟಿ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್, ಪೆನ್, ಪೆನ್, ಪೆನ್ಸಿಲ್, ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಮಾತನಾಡಿ, 2018-19 ಸಾಲಿನಲ್ಲಿ ಈ ಸರ್ಕಾರಿ ಶಾಲೆ ಮುಚ್ಚಲಾಗಿತ್ತು. ಕಿಶನ್ ರೆಡ್ಡಿ ಹಾಗೂ ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ಮತ್ತೆ 2019 ಸೆಪ್ಟೆಂಬರ್ನಲ್ಲಿ ಆರಂಭ ಮಾಡಲಾಯಿತು. ಇದಕ್ಕಾಗಿ ಕಿಶನ್ ರೆಡ್ಡಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಿ, ಹಾಗೆ ಇವರು ಇನ್ನೂ ಅನೇಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕಾಗಿ ಇವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳಿಕೊಳ್ಳುತ್ತಿದ್ದೇವೆ. ಹಾಗೂ ನಮ್ಮ ಶಾಲೆಗೆ ಶಿಕ್ಷಕರ ಅಭಾವ ಇರುವುದರಿಂದ ಮತ್ತೊಬ್ಬ ಶಿಕ್ಷಕರ ಅವಶ್ಯಕತೆ ಇದೆ. ಅಭಿವೃದ್ಧಿಗೊಳಿಸಬೇಕಾಗಿ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ನಮ್ಮ ಶಾಲೆಗೆ ಶಿಕ್ಷಕರ ಅಭಾವ ಇರುವುದರಿಂದ ಮತ್ತೊಬ್ಬ ಶಿಕ್ಷಕರ ಅವಶ್ಯಕತೆ ಇದೆ. ಹಾಗೂ ಶಿಕ್ಷಕರು ಬಂದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗೆ ಸೇರುವ ವಿದ್ಯಾರ್ಥಿಗಳು ಇದ್ದಾರೆಂದು ತಿಳಿಸಿದರು. ಎನ್ಎಂ ಸುರೇಶ್, ಕನ್ನಡ ಟಿವಿ, ಶ್ರೀನಿವಾಸಪುರ. ನೋಡಿ, ಮುಂದೆ ನೋಡಮ್ಮ, ಮುಂದೆ ನೋಡ, ಬಿಡಮ್ಮ, ಬಿಡಮ್ಮ. ನಾವು ಸ್ಕೂಲಲ್ಲಿ ಓದಿರ್ತಕ್ಕಂಥ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇದೆ, ಅದನ್ನ ಮಾಡೇ ಮಾಡ್ತೀವಿ. ಈಗ ನಮ್ಮ ಶಿಕ್ಷಕರು ಹೊಸಕೋಟೆ ಗ್ರಾಮದಲ್ಲಿ 1919-20 ಶಾಲೆ 2 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತ್ತು. ಮುಚ್ಚಿರುವಂತಹ ಶಾಲೆಯನ್ನು ದಾನಿಗಳ ಸಹಕಾರದೊಂದಿಗೆ ಸರ್ಕಾರದ ಒಂದು ಉದ್ದೇಶದೊಂದಿಗೆ ಮತ್ತೆ ಲಾಸ್ಟ್ ಇಯರು ಅಕ್ಟೋಬರಲ್ಲಿ ಶಾಲೆ ಪ್ರಾರಂಭಿಸಲಾಯಿತು. ಆವಾಗ 6 ಜನ ವಿದ್ಯಾರ್ಥಿಗಳು ದಾಖಲಾತಿ ಆಗಿದ್ದಾರೆ. ಅದೇ ರೀತಿ ಇವಾಗ 1920-21 ಸಾಲಿನಲ್ಲಿ 1-7 ತರಗತಿ ಒಳಗಡೆ 20 ಜನ ದಾಖಲಾಗಿದ್ದಾರೆ. 20 ಜನ ದಾಖಲಾಗಿದ್ದರೆ ಒಬ್ಬೇ ಶಿಕ್ಷಕನ ಕೊಟ್ಟಿದ್ದಾರೆ. ಆದ್ದರಿಂದ ಈ ಶಾಲೆ ಸುಗಮವಾಗಿ ನಡಿಬೇಕು ಅಂತ ಹೇಳಿದರೆ ದಾನಿಗಳ ಸಹಕಾರನೂ ಇದೆ, ಅವ್ರ ಜೊತೆಗೆ ನಮ್ಮ ಸರ್ಕಾರನೂ ಸಹ ಇನ್ನೊಬ್ಬ ಶಿಕ್ಷಕನ ಕೊಟ್ಟು ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮಗೆ ಒಳ್ಳೆಯ ದಾರಿ ತೋರಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಅರಸೀಕೆರೆ ತಾಲೂಕು ಹಾರನಹಳ್ಳಿ ಗ್ರಾಮದಲ್ಲಿ ವಿದ್ಯಾಗಮ್ ನಿರಂತರ ಕಲಿಕಾ ಕೇಂದ್ರಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದು ಮುಖ್ಯ ಶಿಕ್ಷಕ ಸೋಮಶೇಖರ್ ಮಾಹಿತಿ ನೀಡಿದರು. COVID-19 ಶಾಲೆಗಳು ಆರಂಭವಾಗದ ಹಿನ್ನೆಲೆ ಮಕ್ಕಳು ಶಾಲೆ ಹಾಗೂ ಶಿಕ್ಷಕರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಮಕ್ಕಳ ಕಲಿಕೆಯ ನಿರಂತರತೆ ಕಾಪಾಡಲು ಹಾಗೂ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ವಿದ್ಯಾಗಮ್ ನಿರಂತರ ಕಲಿಕಾ ಕಾರ್ಯಕ್ರಮವು ಉತ್ತಮವಾದ ಕಲಿಕಾ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ 1-10 ತರಗತಿವರೆಗಿನ ಮಕ್ಕಳಿಗೆ ಕಲಿಸಲಾಗುತ್ತಿದೆ. COVID-19 ಸಂಬಂಧಪಟ್ಟಂತೆ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಇನ್ನಿತರ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಿರ್ವಹಿಸುವ ಮೂಲಕ ಮಕ್ಕಳ ಸುರಕ್ಷತೆಯೊಂದಿಗೆ ಹಾರನಹಳ್ಳಿ ಗ್ರಾಮದಲ್ಲಿ 4 ಕಲಿಕಾ ಕೇಂದ್ರಗಳು ನಡೆಯುತ್ತಿವೆ. ಶ್ರೀಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ. ಜೀವನ ಅವರು ಕೋಪವನ್ನು ಸಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ನೆಕ್ಸ್ಟ್ ರಮ್ಯಾನ, 8ನೇ ತರಗತಿ, 7th. ಹಾಂ, ಏನು ಹೇಳ್ಕೊಡ್ತಾ ಇದ್ದಾರೆ ಇವತ್ತು ನಿಮಗೆ? ಗಣಿತ, ಲೆಕ್ಕ. ಅರ್ಥ ಆಗ್ತಾ ಇದೆಯಾ? ಏನು ಹೇಳ್ಕೊಟ್ರೆ ಇವತ್ತು ನಿಮಗೆ? ಪೂರ್ಣಾಂಕಗಳ? ಹಾಂ ಹಾಂ, ಅರ್ಥ ಆಯ್ತು ಅವ್ರು ಹೇಳ್ಕೊಟ್ಟಿದ್ದು. ನಿನ್ನ ಹೆಸ್ಟ್ ಏನಪ್ಪ? ಹಾಂ, 8ನೇ ತರಗತಿ,
ಇವತ್ತು ನಿಮ್ಮ ಶಿಕ್ಷಕರು ಯಾವ ಪಾಠ ಮಾಡ್ತಿದ್ದಾರೆ? ಪೂರ್ಣಾಂಕಗಳು. ಅರ್ಥ ಆಗ್ತಿದೆಯಾ ನಿನಗೆ? ಹಾಂ ಹಾಂ. ಈಗ ಶಾಲೆಯಿಂದ ಹೊರಗೆ ಕಲಿತಾ ಇದ್ದೀರಾ, ಈಗ ಹೊಸ ಅನುಭವ, ತಮಗೆ ಏನು ಅನಿಸ್ತಾ ಇದೆ ಇಲ್ಲಿ ಕಲಿಯೋದಕ್ಕೆ ಆಸಕ್ತಿ ಇದೆಯಾ? ಹಾಂ, ಒಳ್ಳೆಯ ವಾತಾವರಣ ಇದೆ ಇಲ್ಲಿ. -3, -4 ಒಂದಿರುತ್ತದೆ. ಇಲ್ಲಿ ಸಂಖ್ಯಾರೇಖೆಯ ಬಲಭಾಗದಲ್ಲಿ ಅಂಕಿಗಳ ಬೆಲೆಗಳು ಏರುತ್ತಾ ಹೋಗುತ್ತವೆ. ಅಂಕಿಗಳ ಬೆಲೆಗಳು ಏರುತ್ತಾ ಹೋಗುತ್ತವೆ. ಎಡಕ್ಕೆ ಹೋದಂತೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಸಂಖ್ಯೆಗಳನ್ನು ಬರೆಯುವಾಗ ಸಂಖ್ಯಾರೇಖೆಯಲ್ಲಿ ಅಂತರವನ್ನು, ಒಂದು ಸಂಖ್ಯೆಗೂ ಮತ್ತೊಂದು ಸಂಖ್ಯೆಗೂ ಅಂತರವನ್ನು ಕಾಯ್ದುಕೊಳ್ಳಬೇಕು. 0 - 1, 1 - 2, 5 0.5 ಸೇರಿದರೆ 1. ಹಾಕಬಹುದೇ?
ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ಹೀಗೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರನಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಕೆಳಕಂಡ ಮನೆಗಳಲ್ಲಿ ಹೆಚ್ಚು ಸುತ್ತಳತೆ ಇದ್ದ ಮನೆ ಕಂಡುಹಿಡಿದಿರಿ. ಸೊ ಎಲ್ಲ ಹತ್ರನೂ ಕೂಡ ಏನ್ ಕಂಡುಹಿಡಿಬೇಕು ನಾವು? ಸುತ್ತಳತೆಯನ್ನ ಕಂಡುಹಿಡಿಬೇಕು. ಆಯುಧದ್ದು ಮತ್ತೆ ಚೌಕದ್ದು. ಸೊ ಉದ್ದ ಮತ್ತೆ ಅಗಲವನ್ನ ಕೊಟ್ಟುವಂತದ್ದು ಅದು ಯಾವ ಆಕೃತಿ ಇರುತ್ತೆ? ಉದ್ದ ಮತ್ತೆ ಅಗಲ ಬೆಳೆದ್ರೆ ಅಳತೆ ಇದೆ ಆಯತದ ಆಯತ ಏನದು? ಉದ್ದನೂ ಒಂದೇ ಹೇಳ್ತಾ ಇರುತ್ತೆ, ಅಗಲೂ ಒಂದೇ ಹೇಳ್ತಾ ಇರುತ್ತೆ ಅಂತ ಅಂದ್ರೆ ಯಾವ್ದದ್ದು? ಚೌಕ. ಇಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದಾರೆ ನೋಡಿ. ಸೊ ಉದ್ದ ಏನಿದೆ? 10 ಮೀಟ್ರು, ಅಗಲ 8 ಮೀಟ್ರು. ಸೊ ಯಾವ ಆಕೃತಿ ಅದು? ಆಯತ. ಆಯತ. ಸೊ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ? ಸೊ ಆಯತದಲ್ಲಿ ಎರಡು ಅಳತೆಗಳು ಏನಾಗಿರುತ್ತೆ? ಉದ್ದನೇ ಒಂದೇ ಆಗಿರುತ್ತೆ, ಅಗಲ ಒಂದಾಗಿರುತ್ತೆ. ಅಲ್ಲಿಗೆ ಎರಡು ಉದ್ದ ಪ್ಲಸ್ ಎರಡು ಅಗಲ, ಏನು ಸುತ್ತಳತೆ ಅದು? ಆಯತದ ಸುತ್ತಳತೆ ಏನು? ಎರಡು ಇಂಟು ಉದ್ದ ಪ್ಲಸ್ ಎರಡು ಇಂಟು ಅಗಲ ಅಲ್ವಾ? ಎನ್ ಎಸ್ ಸೋಮಶೇಖರ, ಬಡ್ತಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಆರ್ನಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಸರ್, ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಅಂತಂದರೆ ಏನದು? ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಅಂದರೆ ಈಗಾಗಲೇ ನಾವು COVID-19 ಭಾಳ ಅಂದರೆ ತುಂಬ ಕಷ್ಟವನ್ನು ಅನುಭವಿಸ್ತಿದ್ದೀವಿ. ಆದ್ದರಿಂದ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ವಿನೂತನವಾದಂಥ ವಿದ್ಯಾಗಮ ಅನ್ನೋ ಕಾರ್ಯಕ್ರಮವನ್ನು ಜಾರಿ ತಂದಿದೆ. ಇದರಲ್ಲಿ ಏನಪ್ಪ ಅಂತಂದರೆ, ಚಟುವಟಿಕಾಧಾರಿತವಾಗಿ ಮಕ್ಕಳಿಗೆ ನಾವು ಎಲ್ಲಿ ಒಂದು ಭೌಗೋಳಿಕ ಕಾಲ್ಪನಿಕ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಂಡು, ಈಗ ಅದರಲ್ಲಿ ಏನಾಗಿದೆ ಅಂದರೆ 3 ವಿಧಗಳು ಬರ್ತವೆ, ವಿಧ 1, ವಿಧ 2, ವಿಧ 3 ಅಂತ. ಅಲ್ಲಿ ವಿಧ 1ರಲ್ಲಿ ಏನಪ್ಪ ಅಂತಂದರೆ, ಮಕ್ಕಳು ಮತ್ತು ಪೋಷಕರ ಹತ್ರ ಯಾವುದೇ ಮೊಬೈಲ್ ಸಂಪರ್ಕ ಇರೋದಿಲ್ಲ. ಅಂಥ ಮಕ್ಕಳನ್ನ ಅವ್ರದೇ ಆದಂಥ ಒಂದು ಭೌಗೋಳಿಕ ಅಂದರೆ ಜನವಸತಿ ಪ್ರದೇಶಕ್ಕೆ ಹೋಗಿ, ಆ ಜನವತಿ ಪ್ರದೇಶದಲ್ಲಿ
ಒಂದು 8-10 ಮಕ್ಕಳನ್ನ ಸೇರಿಸ್ಕೊಂಡು ಚಟುವಟಿಕೆಗಳನ್ನು ಒಂದು ನಮ್ಮ ಸರ್ಕಾರ ಒಂದು ಇಂಥ ತಿಂಗಳಲ್ಲಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇಂಥ ಇಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಒಂದು ನಿಗದಿಯನ್ನು ಕೊಟ್ಟಿದೆ. ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಶಿಕ್ಷಕರು ಅವರದೇ ಆದಂಥ ಒಂದು ಕೋಣೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ವಿಧ ಒಂದರಲ್ಲಿ ಬರೋ ಅಂಥ ಮಕ್ಕಳುಗಳನ್ನ ಒಂದು ಕಡೆ ಸೇರಿಸ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಪೂರಕ ಶಿಕ್ಷಣ ವ್ಯವಸ್ಥೆ, ಅಂದರೆ ಮಕ್ಕಳು ಯಾವಾಗಲೂ ಶಿಕ್ಷಣಕ್ಕೆ ನಿರಂತರವಾಗಿ ಶಿಕ್ಷಣ ಕಲಿಕೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಸರ್ಕಾರದ ಘನ ಉದ್ದೇಶ. ಅದಕ್ಕೆ ಅನುಗುಣವಾಗಿ ನಾವು ವಿದ್ಯಾಗಮ ಕಾರ್ಯಕ್ರಮ ನಿರಂತರ ಕಲಿಕಾ ಕಾರ್ಯಕ್ರಮ ಎಷ್ಟು ದಿವಸದಿಂದ ನಡೀತಾ ಇದೆ? ಇದು ನಮಗೆ ಆಗಸ್ಟ್ ತಿಂಗಳಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಆಗಸ್ಟ್ ತಿಂಗಳಿಂದ ಮಾಡಿ ಈಗ ಸೆಪ್ಟೆಂಬರ್ ತಿಂಗಳು ಮುಂದುವರಿಸ್ತಾ ಇದ್ದೀವಿ. ಸರ್ಕಾರ ಅಂದರೆ ಜನಗಳ ಅಭಿಪ್ರಾಯನ ಕೇಳಿ ಸರ್ಕಾರ ಶಾಲೆಯನ್ನು ಪ್ರಾರಂಭ ಮಾಡೋವರೆಗೂ, ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡೋವರೆಗೂ ಸರ್ಕಾರ ಈ ವಿದ್ಯಾಗಮನ ಮುಂದುವರಿಸುತ್ತೆ ಅಂತ ಹೇಳಿದೆ. ಅದಕ್ಕೆ ಅನುಗುಣವಾಗಿ ನಾವು ಈಗ 4 ಒಂದು ಕಾಲ್ಪನಿಕ ಕೊಠಡಿಗಳನ್ನ ಮಾಡಿದ್ವಿ. ಅಲ್ಲಿ ಎಲ್ಲ ಶಿಕ್ಷಕರು ಅವರದೇ ಆದಂಥ ಒಂದು ವಿಷಯಕ್ಕೆ ಅನುಗುಣವಾಗಿ ಚಟುವಟಿಕೆಗಳ ಆಧಾರಿತವಾಗಿ ಒಂದು ಪಠ್ಯ ಬೋಧನೆಯನ್ನು ಪಠ್ಯ ಚಟುವಟಿಕೆಗಳನ್ನು ಮಾಡ್ತಾರೆ. ಇದರಿಂದ ಮಕ್ಕಳು ಸಹ ಒಳ್ಳೆ ಭಾಳ ನಮಗೆ ತುಂಬ ಸಂತೋಷದಾಯಕವಾಗಿ ಈ ಒಂದು ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ. ಇದು ನಿಜವಾಗ್ಲೂ ಒಂದು ನಮ್ಮ ಸರ್ಕಾರದ ಯಶಸ್ವಿ ಕಾರ್ಯಕ್ರಮ ನಮಗೆ ಅನ್ನಿಸ್ತಾ ಇದೆ. ನಮ್ಮ ಶಾಲೆಗಿಂತಲೂ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಕ್ಕಳು ಮಾಸ್ಕನ್ನು ಹಾಕ್ಕೊಂಡು ಸ್ಯಾನಿಟೈಸರ್ ಇದು ಮಾಡ್ಕೊ ಯೂಸ್ ಮಾಡ್ಕೊಂಡು ಭಾಳ ಖುಷಿಯಾಗಿ ಸಂತೋಷವಾಗಿ ಸಂತೋಷದ ಕಲಿಕೆಯನ್ನು ಈ ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ಕಲಿತೀವಿ. ಗೋಕಾಕ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡುವುದನ್ನು ವಿರೋಧಿಸಿ ಶೂನ್ಯ ಸಂಪಾದನಾ ಮಠದ ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಇವರ ನೇತೃತ್ವದಲ್ಲಿ ಗೋಕಾಕ್ ಬಸವೇಶ್ವರ ವೃತ್ತದಿಂದ ಪಾದಯಾತ್ರೆ ಮಾಡುವ ಮೂಲಕ ತಹಶೀಲ್ದಾರರಿಗೆ ಮನವಿ ನೀಡಲಾಯಿತು. 2002 ಕಂದಾಯ ಇಲಾಖೆಯಿಂದ ಲಿಂಗಾಯತ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದರು, ಆದರೆ ಕೆಲವು ಮಠಾಧೀಶರ ಒತ್ತಾಯಕ್ಕೆ ಮಣಿದು ನಮಗೆ ಸಂಬಂಧವಿಲ್ಲದ ವೀರಶೈವ ಎಂಬ ಪದವನ್ನು ಸೇರಿಸಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಲಿಂಗಾಯತರಲ್ಲಿ ಎಲ್ಲರೂ ಶ್ರೀಮಂತರಿಲ್ಲ, ಈ ಪದ ಇರುವುದರಿಂದ ಲಿಂಗಾಯತ ಸಮುದಾಯದವರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ. ಈ ಪದವನ್ನು ಆದಷ್ಟು ಬೇಗನೆ ಲಿಂಗಾಯತ ಸಮುದಾಯಕ್ಕೆ ನೀಡುವ ಪ್ರಮಾಣ ಪತ್ರದಿಂದ ತೆಗೆದು ಹಾಕಬೇಕು. ಬೇಕಾದವರಿಗೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡಲಿ, ಆದರೆ ನಮಗೆ ಬೇಡ. ಇನ್ನು ಮುಂದೆ ಮತ್ತೆ ನಮಗೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತವಾದಿ ಬಸವಣ್ಣನವರಿಗೆ, ದೇಶವಾದಿ ಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯತ. ಓ ಭಾರತ್ ಮಾತಾ ಕೀ, ಓ ಭಾರತ್ ಮಾತಾ ಕೀ, ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ. ಒಂದು ಜಾತಿ ಪ್ರಮಾಣ ಪತ್ರ ಕೊಡುವುದರಲ್ಲಿ ಅಲ್ಲಿ ಲಿಂಗಾಯತ ಅಂತೇಳಿ ನಮ್ಮ ಎಲ್ಸಿಯಲ್ಲಿ ನಮ್ಮ ಹಳೆಯ ಪೂರ್ವಜರಿಂದಲೂ ಹಿಡ್ಕೊಂಡು ಈಗ ನಮ್ಮ ಒಂದು ಜನ್ಮ ತಾರೀಖು 1972 ನನ್ನ ಎಲ್ಸಿಯಲ್ಲಿ ಲಿಂಗಾಯತ ಅಂತೇಳಿ ಈಗಾಗಲೇ ನಿಮಗೆ ನಾನು ತೋರಿಸಿದ್ದೇನೆ. ಈಗಾದರೂ ನನ್ನ ಇದೆ ಲಿಂಗಾಯತ ಅಂತಲೇ ನನ್ನ ಸರ್ಟಿಫಿಕೇಟ್ದಲ್ಲಿ ದಾಖಲಾತಿ ಇದೆ. ಆದರೆ ಈ ರೀತಿ ನಾವು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡುವಾಗ ತಹಶೀಲ್ದಾರ್ ಅವರು, ಮಾನ್ಯ ತಹಶೀಲ್ದಾರ್ ಅವರು ನಾವು ಅರ್ಜಿ ಕೊಟ್ಟಾಗ ಅಲ್ಲಿ ಪ್ರವರ್ಗ 3B ವೀರಶೈವ ಲಿಂಗಾಯತ ಅಂತೇಳಿ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಇದು ನನಗೆ ವೈಯಕ್ತಿಕವಾಗಿ ದೊಡ್ಡ ಅನ್ಯಾಯವಾಗಿದೆ. ಲಿಂಗಾಯತ ಸಮಾಜ ಅಂತಂದ್ರೆ ಎಲ್ಲರೂ ಶ್ರೀಮಂತ ವರ್ಗನ ಅಲ್ಲ, ಅದರಲ್ಲಿ ಬಹಳಷ್ಟು ಜನ ಬಡವರು ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಯಾಕೆ ಲಿಂಗಾಯತ ಅಷ್ಟೇ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹಳಷ್ಟು ಜನ ಲಿಂಗಾಯತ ಬಡ ವ್ಯಕ್ತಿಗಳಿಗೆ ಅನುಕೂಲ ಆಗಲಿ, ಸರ್ಕಾರದ ಸವಲತ್ತುಗಳು ಸಿಗಲಿ ಅನ್ನುವಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈಗಾಗಲೇ ನಾವು ಕರ್ನಾಟಕದಾದ್ಯಂತ ಲಿಂಗಾಯತ ಬಾಂಧವರು ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಸೇವೆ ಬೇಕಾದ್ರೆ ಅವ್ರಿಗೆ ವೀರಸೇವೆ ಕೊಡಿ, ನಮ್ಗೆ ಲಿಂಗಾಯತ್ ಬೇಕಾದ್ರೆ ಲಿಂಗಾಯತ್ ಕೊಡಿ.
ವೀರಶೈವರಿಗೆ ವೀರಶೈವರು ಅಂತ ಕೊಡಿ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ವೀರಶೈವರು ಅನ್ನೋರು ಯಾರು ಇಲ್ಲ ಇಲ್ಲ. ವೀರಶೈವರು ಅನ್ನೋರು ತಮಿಳುನಾಡು ಮತ್ತು ಆಂಧ್ರ ಕೇರಳ ಆ ಕಡೆ ವೀರಶೈವರು ಇದ್ದಾರೆ. ಕರ್ನಾಟಕದಲ್ಲಿ ಇರೋರೆಲ್ಲ ಲಿಂಗಾಯತರನೇ, ಅದನ್ನ ಬಿಟ್ಟರೆ ಮತ್ತೆ ವೀರಶೈವರು ಅಂತ ಇಲ್ಲ. ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅಂತ ನನಗೇನು ಅನಿಸಲ್ಲ. ಯಾಕಂತಂದ್ರೆ ಇದು ಹಿನ್ನೆಲೆ ಕಾಣದ ಕೈಗಳಂತಂದ್ರೆ ನಮ್ಮ ಮಠಾಧೀಶರಲ್ಲಿ ಇರುವಂತ ಹೊಂದಾಣಿಕೆ ಎಲ್ಲರಿಗೂ ಹಿಂಗೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಮಾಡೋದಲ್ಲ, ನಮಗೆ ಹಕ್ಕು ಸಿಗಲಿಲ್ಲ ಅಂತ ಹೋರಾಟ ಮಾಡ್ತೀವಿ ಅಷ್ಟೇ. ಹೋರಾಟ ನಾವು ಮನವಿ ಅರ್ಪಿಸಿದೀವಿ. ಅವ್ರು ಹುಬ್ಳಿಗೆ ಬರ್ತಾರೋ ಬೆಳಗಾವಿಗೆ ಬರ್ತಾರೋ ಅಲ್ಲಿ ಬರ್ತಾರೋ ನಾವು ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡೋದಿಲ್ಲ. ತಹಸೀಲ್ದಾರ ಮುಖಾಂತರ ನಾವು ಮನವಿಯನ್ನು ಅರ್ಪಿಸಿದೀವಿ, ಆ ಮನವಿಗೆ ಸರ್ಕಾರ ಸ್ಪಂದಿಸಲಿ ಅಂತ. ಈ ಎರಡು ಪದಕ್ಕೆ ಬಹಳ ತದ್ವಿರೋಧವಾದಂತ ಶಬ್ದ ಇದು. ಅದು ಶೈವ ಸಂಪ್ರದಾಯ, ಇದು ಲಿಂಗಾಯತ ಅಂತಂತಂದ್ರೆ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದಲ್ಲ. ಆ ನಿಟ್ಟಿನಲ್ಲಿ ನಾವು ಲಿಂಗಾಯತರು ಲಿಂಗಾಯತ ಅಷ್ಟೇ ಕೊಡಬೇಕು. ಯಾಕಂತಂದ್ರೆ ಬಸವಣ್ಣನವರಿಂದ ಸ್ಥಾಪಿತವಾದಂತ ಧರ್ಮ ಇದು ಲಿಂಗಾಯತ ಧರ್ಮ. 9 ಶೈವಗಳಲ್ಲಿ ಅದು ವೀರಶೈವ ಅನ್ನೋದೊಂದು ಇರಬಹುದು, ಆದ್ರೆ ಅದು ನಮಗೆ ಸಂಬಂಧಪಟ್ಟಂತದ್ದಲ್ಲ. ಅದನ್ನ ನಮ್ಮನ್ನ ಯಾಕೆ ಕೂಡಿಸಿ ಕಸರಾ ಮುಸರಿ ಮಾಡಾಕತ್ತಿದ್ದೀರಿ ಅಂತೇಳಿ ನಮ್ಮ ಹೋರಾಟ. ವೀರಶೈವ ಗದೇರಾಟಿ ಗ್ರಾಮಕ್ಕೆ ಇಂದು ಕೊಪ್ಪಳ ಜಿಲ್ಲಾಧಿಕಾರಿಗಳು ಭೇಟಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗದೇರಾಟಿ ಅರಣ್ಯವಾಸಿಗಳ ಸ್ಥಳ ಪರಿಶೀಲನೆ ಕೊಪ್ಪಳ ಜಿಲ್ಲಾಧಿಕಾರಿ ಎಸ್ ವಿಕಾಸ್ ಕಿಶೋರ್ ಭೇಟಿ ಪರಿಶೀಲನೆ. ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಗ್ರಾಮಸ್ಥರು, ಸುಮಾರು 35-40 ಮನೆಗಳಿರುವ ಪ್ರದೇಶ. ಈ ಹಿಂದೆ ಕೊಪ್ಪಳ ಜಿಲ್ಲಾಧಿಕಾರಿ ಸೂಚನೆಯ ಮೇರೆಗೆ ಕುಷ್ಟಗಿ ತಹಶೀಲ್ದಾರ ಸಿದ್ದೇಶ್ ಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಜಿಲ್ಲಾಡಳಿತಕ್ಕೆ ವರದಿ ನೀಡಿದ್ದರು. ಕುಷ್ಟಗಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಹಲವಾರು ಬಾರಿ ಗದೇರಹಟ್ಟಿ ಗ್ರಾಮಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿದ್ದರು. ಇದುವರೆಗೂ ಸರ್ಕಾರದಿಂದ ವಿಶೇಷ ಅನುದಾನ ನೀಡಿ ಮೂಲಭೂತ ಸೌಕರ್ಯಗಳನ್ನು ಅಲ್ಪ ಸ್ವಲ್ಪ ಮಾಡಲಾಗಿತ್ತು. ಸರ್ಕಾರ ಅರಣ್ಯವಾಸಿಗಳಿಗೆ ಸೂರು ಕಲ್ಪಿಸುವ ದೃಷ್ಟಿಯಿಂದ ಈಗ ಇಲ್ಲಿಯ ನಿವಾಸಿಗಳಿಗೆ ಅನುಕೂಲವಾಗಬಹುದೆಂಬುದು ಸ್ಥಳೀಯ ನಿವಾಸಿಗಳ ಆಶಯವಾಗಿದೆ. ಜಿಲ್ಲಾಧಿಕಾರಿಗಳ ಭೇಟಿ ಹಿನ್ನೆಲೆಯಲ್ಲಿ ಗದೇರಹಟ್ಟಿ ಗ್ರಾಮದ ನಿವಾಸಿಗಳಿಗೆ ತುಸು ಸಂತಸ ನೀಡಿದೆ. ಆರ್ ಶರಣಪ್ಪ ಗುಮ್ಮೆಗಾರ, ಕನ್ನಡ ಟಿವಿ, ಕೊಪ್ಪಳ. ನಾನು ಸೆಕೆಂಡ್ ಪಿ ಯು ಓದ್ತಿದ್ದೇನ್ರಿ. ನಾವು ನಡ್ಕೊಂತ ಹೋಗಕ್ಕೆ 2 ಕಿಲೋಮೀಟರ್ ಆಗತ್ರಿ. ನಮ್ಮೂರಿಗೆ ರೋಡ್ ಇಲ್ರಿ, ಬಸ್ ಇಲ್ರಿ, ನೀರಿಂದ ಭಾಳ ಪ್ರಾಬ್ಲಮ್ ಐತ್ರಿ. ನೀರು 2 ಕಿಲೋಮೀಟರ್ಲಿಂದ ಓರ್ಬೇಕ್ರಿ. ನಾವು ಬಂದು ಓದ್ಬೇಕಂದ್ರೆ ಅನುಕೂಲ ಆಗಲ್ರಿ. ಮನೆಯಲ್ಲಿ ನೀರಿಗೆ ಕಳಿಸ್ತಾರ್ರಿ. ಅಲ್ಲಿಂದ ರೋಡ್ ಇಲ್ರಿ, ರೋಡಿಂದ ನೀರಿಂದ ಭಾಳ ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಬಸ್ ಇಲ್ರಿ ನಮ್ಮೂರಿಗೆ. ಇದು ಈ ಗಳಿಗೆಯ ಸುದ್ದಿಗಳು. ಮುಂದಿನ ಸಾದಾ ಸೀದಾ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.